मंत्री गलो नानु मत्तोम्मे एल्ल नम्म गौरवान्वित सदस्य सहोद्योगिगळिगे विनंती माड्तीनि इदोंदु अत्यंत महत्वद कानूनु कर्नाटक सरकार व्याज्य निर्वहणे विधेयक ई विधेयक नम्म सरकारी व्याज्यगळन्नु सरियागि निर्वहणे माडोदक्के ಒಂದು ಸೂಕ್ತವಾಗಿರ್ತಕ್ಕಂಥ ಕಾನೂನನ್ನು ನಾವು ಮಾಡ್ತಾ ಇದ್ದೀವಿ. ನಿಮಗೆಲ್ಲರಿಗೂ ಗೊತ್ತಿದೆ, ಕಳೆದ ಹಲವು ವರ್ಷಗಳಲ್ಲಿ 100-90% ಪ್ರಕರಣಗಳಲ್ಲಿ ಸರ್ಕಾರ ಸರಿಯಾಗಿದ್ದಂಥ ಸಂದರ್ಭಗಳಲ್ಲೂ ಸೋಲನ್ನು ಅನುಭವಿಸ್ತಾ ಇದ್ದೀವಿ. ಈ ಸೋಲು ಏನಿದೆ, ಇದು ಸರ್ಕಾರದ ಸೋಲು, ಅಂತಿಮವಾಗಿ ಆ ನಮ್ಮ ಪ್ರಜೆಯ ಸೋಲು. ಯಾರು ಆಸಕ್ತ ವರ್ಗ ಇದ್ದಾರೆ, ಆ ಆಸಕ್ತ ವರ್ಗ ಈ ಪ್ರಕರಣಗಳನ್ನು ಹಾಗೋ ಹೀಗೋ ಮಾಡಿ ಗೆಲ್ಲುವ ಪ್ರಯತ್ನ ಮಾಡ್ತಾರೆ. ಸರ್ಕಾರದ ಈ ಒಂದು ನಿರ್ವಹಣೆಯ ವಿಚಾರದೊಳಗೆ ಎಲ್ಲೋ ಲೋಪ ಕೊರತೆ ಆಗ್ತಾ ಇದೆ ಅನ್ನುವಂಥದ್ದು ನಮಗೆ ಸ್ಪಷ್ಟವಾಗಿ ಮನವರಿಕೆ ಆಗಿದೆ. ಆ ಹಿನ್ನೆಲೆಯೊಳಗೆ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ವಿಧೇಯಕವನ್ನು ತಂದಿದ್ದೇವೆ ಅಧ್ಯಕ್ಷರೇ. ಈ ವಿಧೇಯಕದ ಮೂಲಕ ಈಗಾಗಲೇ ಕೆಲವು ಆದೇಶಗಳಿದಾವು, ಕೆಲವು ನೋಟಿಫಿಕೇಶನ್ಗಳದಾವು, ಕೆಲವು ವಿಚಾರದಲ್ಲಿ ಸರ್ಕ್ಯುಲರ್ಗಳು ಹೋಗಿರ್ಬೋದು, ಆದರೆ ಅದೆಲ್ಲ ಕೂಡಿ ಸರಿಯಾದ ವ್ಯವಸ್ಥೆ ಆಗಿಲ್ಲ. ಈ ವ್ಯವಸ್ಥೆಯನ್ನು ಸರಿಪಡಿಸಬೇಕು ಅನ್ನುವಂಥ ದೃಷ್ಟಿಯಿಂದ ಈ ಸರ್ಕಾರಿ ವ್ಯಾಜ್ಯಗಳ ನಿರ್ವಹಣೆ ಕಾನೂನನ್ನು ತಂದಿದ್ದೇವೆ. ಇದೊಂದು ಅತ್ಯಂತ ಮಹತ್ವದ ಹಾಗೂ ಜನಕಲ್ಯಾಣ ಹಾಗೂ ಸರ್ಕಾರದ ಹಿತರಕ್ಷಣೆ ಮಾಡ್ತಕ್ಕಂಥದ್ದು. ಸರ್ಕಾರದ ಹಿತರಕ್ಷಣೆ ಅಂದರೆ ಜನರ ಹಿತರಕ್ಷಣೆ. ಅಂಥ ಒಂದು ಮಹತ್ವದ ಕಾನೂನನ್ನು ಈ ಸಂದರ್ಭದಲ್ಲಿ ತಂದಿದ್ದೇವೆ. ಈ ವಿಧೇಯಕವನ್ನು ತಾವು ಮಂಜೂರಿ ಮಾಡಿಕೊಡ್ಬೇಕು ಅಂಥೇಳಿ ನಾನು ತಮಿಳ್ನಲ್ಲಿ ವಿಶೇಷವಾಗಿ, ಇದು ಜನರಿಗೆ ಅನುಕೂಲ ಆಗ್ತಕ್ಕಂಥ ಕಾನೂನು, ಜನಪರವಾಗಿರ್ತಕ್ಕಂಥ ಕಾನೂನು, ಸರ್ಕಾರದ ಹಿತರಕ್ಷಣೆ ಮಾಡ್ತಕ್ಕಂಥ ಕಾನೂನು. ಅದರ ಜೊತೆಗೆ ನಮ್ಮ ಈ ಸರ್ಕಾರದ ಹಿತ ಅಂದ್ರೆ ಸಾರ್ವಜನಿಕರ ಹಿತ, ಆ ಸಾರ್ವಜನಿಕರ ಹಿತ ಇವತ್ತು ರಕ್ಷಣೆ ಆಗ್ತದೆ. ಆದ್ದರಿಂದ ಈ ಸರ್ಕಾರಿ ವ್ಯಾಜ್ಯಗಳ ನಿರ್ವಹಣೆ ಕಾನೂನನ್ನು ನಿರ್ವಹಣೆ ವಿಧೇಯಕವನ್ನು ನಾವು ಮಾಡೋದ್ರ ಮೂಲಕ ಮೊಟ್ಟ ಮೊದಲ ಬಾರಿಗೆ ಇಂಥ ಮಹತ್ವದ ವಿಧೇಯಕವನ್ನು ನಾವು ಇಲ್ಲಿ ತಂದಿದ್ದೇವೆ, ಕಾನೂನು ಆಗ್ತದೆ. ಅದಕ್ಕೆ ದಯಮಾಡಿ ತಾವೆಲ್ಲರೂ ಇದಕ್ಕೆ ಒಪ್ಪಿಗೆ ಕೊಡಬೇಕು ಹಾಗೂ ಬೆಂಬಲಿಸಬೇಕು ಅಂತೇಳಿ ತಮ್ಮಲ್ಲಿ ಕೋರ್ತೇನೆ. ಪರ್ಯಾಲೋಚನಾ ಪ್ರಸ್ತಾವನೆಯನ್ನು ಈಗ ಸಭೆ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ವಿಧೇಯಕವನ್ನು ಪರ್ಯಾಲೋಚಿಸುತ್ತದೆ ಎಂಬ ವಿಷಯ ಸಭೆಯ ಮುಂದೆ ಇದೆ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರುದ್ಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸ್ತೇನೆ. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಅನುಮೋದನೆ ದೊರಕಿದೆ. ಈಗ ವಿಧೇಯಕವನ್ನು ಖಂಡವಾಗಿ ಮತಕ್ಕೆ ಹಾಕುತ್ತೇನೆ. 2-83 ಖಂಡಗಳು ವಿಧೇಯಕದ ಅಂಗವಾಗಿರಬೇಕು ಎನ್ನುವುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವಕ್ಕೆ ಒಪ್ಪಿಗೆ ದೊರಕಿದೆ. 2-83 ಖಂಡಗಳು ವಿಧೇಯಕದ ಅಂಗವಾದವು. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಭಾಗವಾಗಬೇಕೆಂಬುದು ಸಭೆಯ ಮುಂದಿರುವ ವಿಷಯ. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು, ಪ್ರಸ್ತಾವದ ವಿರೋಧವಾಗಿರುವವರು ಇಲ್ಲ ಎಂದು ಸೂಚಿಸಬೇಕು. ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ ಎಂದು ಭಾವಿಸುತ್ತೇನೆ, ಪ್ರಸ್ತಾವವು ಹೌದು ಎನ್ನುವರ ಪರವಾಗಿದೆ, ಪ್ರಸ್ತಾವವು ಅಂಗೀಕರಿಸಲ್ಪಟ್ಟಿದೆ. 1ನೇ ಖಂಡ ಹೆಸರು ಮತ್ತು ಅವತರಣಿಕೆ ವಿಧೇಯಕದ ಅಂಗವಾಗಿದೆ. ಮಾನ್ಯ ಸಚಿವರು ಅಂಗೀಕಾರ ಪ್ರಸ್ತಾವವನ್ನು ಮಂಡಿಸಬೇಕು. ಸನ್ಮಾನ್ಯ ಅಧ್ಯಕ್ಷರೇ, ವಿಧೇಯಕವನ್ನು ಅಂಗೀಕರಿಸಬೇಕೆಂದು ತಮ್ಮನ್ನು ಕೋರುತ್ತೇನೆ. ಪ್ರಸ್ತಾವನೆಯನ್ನು ಮಂಡಿಸಲಾಗಿದೆ, ಅದನ್ನು ಈಗ ಸಭೆಯ ಮತಕ್ಕೆ ಹಾಕುತ್ತೇನೆ. 2023 ಸಾಲಿನ ಕರ್ನಾಟಕ ಸರ್ಕಾರಿ ವ್ಯಾಜ್ಯ ನಿರ್ವಹಣೆ ವಿಧೇಯಕವನ್ನು ಈ ಸಭೆಯು ಅಂಗೀಕರಿಸಬೇಕು. ಪ್ರಸ್ತಾವದ ಪರವಾಗಿರುವವರು ಹೌದು ಎಂದು ಸೂಚಿಸಬೇಕು,
प्रस्ताव विरोधवागी सूचिसबेकु प्रस्ताव हौदु एन्नुवर परवागिदे एंदु भाविसुत्तेने प्रस्ताव हौदु एन्नुवर परवागिदे प्रस्ताव अंगीकरिसल्पट्टिदे मत्तु विधेयकक्के अनुमोदने दोरकिदे।